ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನಾ ನಿರತರ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ರೈತರು ಬೃಹತ್ ಮೆರವಣಿಗೆ ಸಾಗ್ತಾ ಇದೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಮಾದಾವಾರದಿಂದ ಫ್ರೀಡಂ ಪಾರ್ಕ್ ನತ್ತ ರ್ಯಾಲಿ ಸಾಗ್ತಾ ಇದೆ ಸಾವಿರಕ್ಕೂ ಹೆಚ್ಚು ರೈತರು 500 ವಾಹನಗಳು ಭಾಗಿಯಾಗಿವೆ ದಲಿತ ಕಾರ್ಮಿಕ ಕನ್ನಡ ಸಂಘಟನೆಗಳು ಕೂಡ ರೈತರ ರ್ಯಾಲಿಗೆ ಸಾಥ್ ಕೊಟ್ಟಿವೆ ನೈಸ್ ರಸ್ತೆ जंक्शन बड़ी ट्राफिक जाम कूड़ा उंटागिरुवंतद्दु बेंगळूरिनल्लू कूड़ा रैतर रैली आरंभ आगिदे रैत नायक कोडिहळ्ळी चंद्रशेखर अवर नेतृत्वदल्लि रैतरु बर्ता इद्दारे ಮಾದಾವಾರದಿಂದ ಫ್ರೀಡಂ ಪಾರ್ಕ್ ನತ್ತ ಇದೀಗ ರ್ಯಾಲಿ ಸಾಗ್ತಾ ಇದೆ ಸಾವಿರಕ್ಕೂ ಹೆಚ್ಚು ರೈತರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ 500 ವಾಹನಗಳು ರ್ಯಾಲಿಯಲ್ಲಿ ಭಾಗವಹಿಸಿವೆ ದಲಿತ ಕಾರ್ಮಿಕ ಕನ್ನಡ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ ನೈಸ್ ರೋಡ್ ಜಂಕ್ಷನ್ ಬಳಿ ಇದೀಗ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು ಮಾದಾವಾರ ಬಳಿಯಿಂದ ಫ್ರೀಡಂ ಪಾರ್ಕ್ ನತ್ತ ಇದೀಗ ರೈತರ ರ್ಯಾಲಿ ಸಾಗ್ತಾ ಇದೆ ಟ್ರ್ಯಾಕ್ಟರ್ ಹಾಗೆ ವಿವಿಧ ವಾಹನಗಳ ಮುಖಾಂತರ ರೈತರು ಬರ್ತಾ ಇದ್ದಾರೆ ಕನ್ನಡಪರ ಸಂಘಟನೆಗಳು ಕೂಡ ಈ ಒಂದು ರ್ಯಾಲಿಗೆ ಸಾಥ್ ಕೊಟ್ಟಿರುವಂತದ್ದು ಎರಡು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ನವದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ಪ್ರತಿಭಟನಾ ನಿರತರು ಜಮಾಯಿಸಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ರೈತರ ರ್ಯಾಲಿ ಆರಂಭ ಆಗಿದೆ ರ್ಯಾಲಿಯಲ್ಲಿ ಸಾವಿರಕ್ಕೂ ಅಧಿಕ ರೈತರು ಭಾಗವಹಿಸಿದ್ದಾರೆ 500ಕ್ಕೂ ಹೆಚ್ಚು ವಾಹನಗಳು ಕೂಡ ಇದೀಗ ಬರ್ತಾ ಇದೆ ಪರಿಣಾಮ ನೈಸ್ ರೋಡ್ ಜಂಕ್ಷನ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು ಸಾವಿರಕ್ಕೂ ಅಧಿಕ ರೈತರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ 500ಕ್ಕೂ ಹೆಚ್ಚು ವಾಹನಗಳಿದೆ ಕನ್ನಡಪರ ಸಂಘಟನೆಗಳು ಕೂಡ ರೈತರಿಗೆ ಕೈ ಜೋಡಿಸಿರುವಂತದ್ದು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರ್ಯಾಲಿ ಸಾಗ್ತಾ ಇದೆ ಫ್ರೀಡಂ ಪಾರ್ಕ್ಗೆ ರೈತರು ಆಗಮಿಸ್ತಾ ಇದ್ದಾರೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ ಅಂತ ಈ ಮುಂಚೆಯೇ ಹೇಳಿದ್ರು ಸುಮಾರು 10,000ಕ್ಕೂ ಹೆಚ್ಚು ರೈತರು ಭಾಗವಹಿಸುತ್ತಾರೆ ಅಂತ ನಿರೀಕ್ಷೆ ಇತ್ತು ಅಂತೇ ರೈತ ಮುಖಂಡರು ಕೂಡ ಹೇಳಿದ್ರು ಆದರೆ ಕೆಲವೊಂದು ಕಡೆಗಳಲ್ಲಿ ಬಾರ್ಡರ್ ಗಳಲ್ಲಿ ರೈತರ ಟ್ರ್ಯಾಕ್ಟರ್ ಗಳನ್ನು ತಡೆಯುವಂತ ಕೆಲಸ ಆಗಿದೆ ಇದೀಗ ಮಾದಾವಾರದಿಂದ ಫ್ರೀಡಂ ಪಾರ್ಕ್ ಗೆ ರೈತರ ರ್ಯಾಲಿ ಬರ್ತಾ ಇದೆ ಸುಮಾರು 1,000ಕ್ಕೂ ಹೆಚ್ಚು ರೈತರು ಬರ್ತಾ ಇರುವಂತ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ ರೈತರಿಗೆ ಕನ್ನಡಪರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿರುವಂತದ್ದು ಶಾಂತಿಯುತ ರ್ಯಾಲಿಯನ್ನ ಮಾಡ್ತೀವಿ ಅಂತ ಅನುಮತಿಯನ್ನ ಪಡೆದುಕೊಂಡಿದ್ರು ಅಂತೆಯೇ ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಶಾಂತಿಯುತ ರ್ಯಾಲಿ ಸಾಗ್ತಾ ಇದೆ ಆದರೆ ದೆಹಲಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿರೋದನ್ನ ನಾವಿದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ದೆಹಲಿಯಲ್ಲೂ ಕೂಡ ಶಾಂತಿಯುತ ಟ್ರ್ಯಾಕ್ಟರ್ ಪರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಆ ಒಂದು ರ್ಯಾಲಿ ಪರೇಡ್ ಹಿಂಸಾಚಾರ ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನಾ ನಿರತರ ಹಾಗೆ ಪೊಲೀಸರ ನಡುವೆ ವಾಗ್ವಾದ ಆಗಿರುವಂತದ್ದು ಗಡಿಗಳಲ್ಲಿ ಬ್ಯಾರಿಕೇಡ್ ಗಳನ್ನು ತಳ್ಳಿ ಒಳನುಗ್ಗುವಂತ ಪ್ರಯತ್ನಗಳನ್ನು ಮಾಡಿದ್ರು ಇದೀಗ ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ಪ್ರತಿಭಟನಾ ನಿರತರು ಜಮಾಯಿಸಿರುವ ದೃಶ್ಯವನ್ನು ನಾವಿದೀಗ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ರೈತರ ರ್ಯಾಲಿ ಆರಂಭ ಆಗಿದೆ ಫ್ರೀಡಂ ಪಾರ್ಕ್ನತ್ತ ರೈತರು ಸಾಗ್ತಾ ಇದ್ದಾರೆ ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಇದೀಗ ಸಾಥ್ ಕೊಟ್ಟಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸೌಮ್ಯ ಕಳಿಸಾ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸೌಮ್ಯ ಬೆಂಗಳೂರಿನಲ್ಲೂ ಕೂಡ ರೈತರ ರ್ಯಾಲಿ ಆರಂಭ ಆಗಿರುವಂಥದ್ದು ಸದ್ಯ ನೀವೀಗ ಯಾವ ಜಾಗದಲ್ಲಿದ್ದೀರಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಬೆಂಗಳೂರಿನಲ್ಲಿ ರೈತರ ರ್ಯಾಲಿ ಸೌಮ್ಯ ಬೆಂಗಳೂರಿನಲ್ಲಿ ರ್ಯಾಲಿ ಅಂದುಕೊಂಡದಕ್ಕಿಂತ ಹೆಚ್ಚಿನ ಪ್ರಭಾವದಿಂದ ಎಲ್ಲಾ ಕಡೆನೂ ಬರ್ತಾ ಇದೆ ಅಂತ ಹೇಳಬಹುದು ನಗರದ ನಾನಾ ಭಾಗಗಳಿಂದ ಹೊರಟಿರುವಂತ ಟ್ರ್ಯಾಕ್ಟರ್ ರ್ಯಾಲಿ ಒಂದು ಕಡೆ ಆದ್ರೆ ಕೇವಲ ರೈಲ್ವೆ ನಿಲ್ದಾಣ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬರ್ತಾ ಇರುವಂತ ರೈತರ ಒಂದು ದೊಡ್ಡ ಗುಂಪನ್ನ ನೀವು ನನ್ನ ಹಿಂದೆ ನೋಡಬಹುದು ಸುಮಾರು 1 ಗಂಟೆ ಕಾಲದಿಂದನೂ ಇವರೆಲ್ಲರೂ ಇಲ್ಲಿ ಬರ್ತಾನೆ ಇದ್ದಾರೆ ಎಷ್ಟು ವಿವಿಧ ಸಂಘಟನೆಗಳು ಇವರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆ ದಲಿತ ಸಂಘಟನೆ ಒಂದು ಕಡೆ ಎಐಟಿಯುಸಿ ಮತ್ತೊಂದು ಕಡೆ ರೈತ ಸಂಘಟನೆಗಳು ಜೊತೆಗೆ ಇವರ ಹಿಂದೆ ಇನ್ನೂ ಕೂಡ ನಿಮಗೆ ಫ್ಲೈಓವರ್ನ ಮೇಲೆ ಕಾಣಿಸಬಹುದು ಮತ್ತಷ್ಟು ಗುಂಪುಗಳು ಬರ್ತಾ ಇದೆ ಅಂದ್ರೆ ಒಂದೇ ಸಾಲಿನಲ್ಲಿ ಎಲ್ಲರೂ ಒಟ್ಟಿಗೆ ಬರ್ತಾ ಇಲ್ಲ ಒಂದೊಂದು ಗುಂಪು ಗುಂಪುಗಳಾಗಿ ಇವರೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ನೇರವಾಗಿ ಫ್ರೀಡಂ ಪಾರ್ಕ್ ಕಡೆಗೆ ಬರ್ತಾ ಇದ್ದಾರೆ ನಾನಾ ವಾಹನಗಳಲ್ಲಿ ಬರ್ತಾ ಇದ್ದಾರೆ ನಡೆದುಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದಂತವರು ಇವರು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಅಲ್ಲಿಂದ ಬಂದಂತವರು ಬಿಜಾಪುರ ಬಳ್ಳಾರಿ ಇಂತ ಊರು ಅಂತ ನೀವು ಹೇಳೋ ಹಾಗಿಲ್ಲ ರಾಜ್ಯದ ಯಾವ ಯಾವ ಮೂಲೆಯಿಂದ ಇವತ್ತು ಬರೋದಕ್ಕೆ ಸಾಧ್ಯ ಆಗಿದೆಯೋ ರೈತರು ತಮ್ಮೆಲ್ಲಾ ವಾಹನಗಳನ್ನ ಎತ್ಕೊಂಡು ಈ ಒಂದು ಪ್ರತಿಭಟನೆಗೆ ಬಂದಿದ್ದಾರೆ ಪ್ರಮುಖವಾಗಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು
ಒಳಗೊಂಡು ಬೇರೆ ಬೇರೆ ಊರುಗಳಿಂದನೇ ಇಲ್ಲಿ ಬಂದಿರುವಂತದ್ದು ಸಾಂಸ್ಕೃತಿಕ ವೇದಿಕೆಗಳಿರಲಿ ಅಥವಾ ಜನಪರ ಸಂಘಟನೆಗಳಿರಲಿ ಕರ್ನಾಟಕ ಹೋರಾಟಗಾರರಿರಲಿ ಕನ್ನಡಪರ ಸಂಘಟನೆಗಳಿರಲಿ ಯಾರ್ಯಾರು ಇವತ್ತು ರೈತರಿಗೆ ಬೆಂಬಲ ಕೊಡ್ತೀವಿ ಅಂತ ಸೂಚಿಸಿದ್ರೋ ಬಹುಶಃ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ರೈತರಿಗೆ ಬೆಂಬಲ ಸಿಕ್ಕಿರೋದನ್ನ ನಾವು ಇಲ್ಲಿ ಗಮನಿಸಬಹುದು ಸೋ ಬೇರೆ ಬೇರೆ ಊರುಗಳಿಂದ ಬಂದಿರುವಂತವರೆಲ್ಲರೂ ಕೂಡ ಅನ್ನದಾತನ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಒಂದು ಕಡೆ ದೆಹಲಿಯಲ್ಲಿ ತುಂಬಾ ಉಗ್ರವಾದ ಹೋರಾಟ ನಡೆಯತಾ ಇದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅದಕ್ಕೆ ತಕ್ಕಂತ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು ನೀವು ನೋಡಿದ್ರೆ ಫ್ಲೈಓವರ್ನ ಹಿಂದ್ಗಡೆ ಇದು ಕೂಡ ದೊಡ್ಡ ಮಟ್ಟಿಗೆ ಏನು ದಲಿತ ಸಂಘರ್ಷ ಸಮಿತಿಯವರ ಒಂದು ರ್ಯಾಲಿ ಬರ್ತಾ ಇರೋದನ್ನ ನೀವು ಗಮನಿಸಬಹುದು ನೀಲಿ ಬಣ್ಣದ ಬಾವುಟ ಹಿಡ್ಕೊಂಡು ಬರ್ತಾ ಇರುವಂತವರು ಸೋ ಈ ಅಷ್ಟು ರ್ಯಾಲಿಗಳು ಯಾರ್ಯಾರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಸೇರಿದ್ರು ಇವತ್ತು ಜಮಾಯಿಸಿದ್ರು ಅವರೆಲ್ಲರೂ ಅಲ್ಲಿಂದ ಫ್ರೀಡಂ ಪಾರ್ಕ್ ಬಂದು ತಲುಪೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ ಒಂದು ಅಂದಾಜಿನ ಪ್ರಕಾರ ಕನಿಷ್ಠ ಪಕ್ಷ 3-4 ಸಾವಿರದಷ್ಟು ಜನ ಆರಂಭದಲ್ಲಿ ಹೊರಟಿದ್ದು ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಬರೋದಿಕ್ಕೆ ಆದ್ರೆ ನಡು ನಡುವೇನೆ ಅವರ ಜೊತೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಊರುಗಳಿಂದ ಬಂದಂತಹ ರೈತರ ಗುಂಪುಗಳು ಇವರೆಲ್ಲರೂ ಸೇರಿ ಈ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ ಇದು ತುಂಬಾ ಏನು ಅಂದುಕೊಂಡದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ತುಂಬಾ ದೊಡ್ಡ ಮಟ್ಟಿಗೆ ಬಂದಿದೆ ಅಲ್ಲಲ್ಲಿ ನಿಂತು ಅಲ್ಲಲ್ಲಿ ಏನು ಮತ್ತಷ್ಟು ಗುಂಪುಗಳ ಜೊತೆ ಸೇರ್ಕೊಂಡು ಈ ಒಂದು ರ್ಯಾಲಿಯನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ ಆದ್ರೆ ಒಂದು ವಿಚಾರವನ್ನ ಗಮನಿಸಬೇಕು ಒಬ್ಬ ಮುಖಂಡ ಅನ್ನುವಂಥದ್ದನ್ನ ಇಲ್ಲಿ ಯಾರು ಕೂಡ ನಂಬಿಕೊಂಡಿಲ್ಲ ಒಬ್ಬರು ಮುಖಂಡರು ಅವ್ರು ಹೇಳಿದಂತೆ ನಡ್ಕೊಳ್ಳೋದು ಅಂತಲ್ಲ ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ಇಚ್ಛೆಗೆ ಏನು ಅದನ್ನ ನಂಬಿಕೊಂಡು ಬಂದಿರುವಂತದ್ದು ಎಲ್ಲರೂ ಕೂಡ ರೈತರಿಗೆ ಪರವಾಗಿ ನಿಲ್ಬೇಕು ಎಲ್ಲರೂ ರೈತರಿಗೋಸ್ಕರ ಹೋರಾಟ ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲೇ ಇಲ್ಲಿ ಬಂದಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಇನ್ನೊಂದು 5-10 ನಿಮಿಷದಲ್ಲಿ ಅಷ್ಟು ಸಂಘಟನೆಗಳವರು ಅಥವಾ ಈ ಒಂದು ರೈಲ್ವೆ ಸ್ಟೇಷನ್ಗೆ ಹೊರಟಿರುವಂತಹ ಇಡೀ ಒಂದು ರ್ಯಾಲಿ ಏನಿದೆ ಅದಷ್ಟು ಫ್ರೀಡಂ ಪಾರ್ಕಿಗೆ ಬಂದು ತಲುಪುತ್ತೆ ಅದೇ ವೇಳೆಗೆ ಬೇರೆ ಬೇರೆ ಕಡೆಯಿಂದ ಹೊರಟಿರುವಂತಹ ಟ್ರ್ಯಾಕ್ಟರ್ ರ್ಯಾಲಿಗಳು ಕೂಡ ಅಲ್ಲಿ ಬಂದು ಸೇರೋದ್ರಿಂದ ದೊಡ್ಡ ಮಟ್ಟಿಗಿನ ಒಂದು ಸಂಘಟನೆ ಬಲ ಪ್ರದರ್ಶನ ಜೊತೆಗೆ ರೈತರು ಸರ್ಕಾರದ ಮೇಲೆ ಏನು ಒತ್ತಡವನ್ನು ಹಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ಉದ್ದೇಶವನ್ನ ಈಡೇರಿಸೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಶ್ರಮಿಸ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು ಸೌಮ್ಯ ರೈತರ ಒಂದು ಪ್ರತಿಭಟನೆಯ ಒಂದು ಉದ್ದೇಶ ಏನಿತ್ತು ಈಗ ನಾವು ಸದ್ಯದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಆ ಉದ್ದೇಶಗಳು ಈಡೇರದಂತೆ ಕಾಣಿಸ್ತಾ ಇದೆ ಅಲ್ವಾ ಆ ಮಟ್ಟಿಗಿನ ಒಂದು ಅಭೂತಪೂರ್ವ ಬೆಂಬಲ ಅವರಿಗೆ ವ್ಯಕ್ತ ಆಗ್ತಾ ಇದೆ ಅಂತ ಅನಿಸ್ತಿದೆ ಅಲ್ವಾ ಸೌಮ್ಯ ಖಂಡಿತ ಹೌದು ಸೌಮ್ಯ ನೀವು ನೋಡಬಹುದು ಬೆಳಿಗ್ಗೆ ಸುಮಾರು 6:30 ಶುರುವಾಗಿರುವಂತದ್ದು ಈ ಒಂದು ಪ್ರತಿಭಟನೆಗೆ ಬೇರೆ ಬೇರೆ ಊರುಗಳಿಂದ ಏನು ರೈತರು ಮತ್ತು ವಿವಿಧ ಸಂಘಟನೆಗಳವರು ಎಲ್ಲ ಬರೋದು ಬೆಳಿಗ್ಗೆಯಿಂದನೇ ಬಂದಂತವರು ಈ ಒಂದು ಉರಿ ಬಿಸಿಲಿನಲ್ಲಿ ಒಂದು ಚೂರು ಯಾರು ಕೂಡ ಆಯಾಸ ಇಲ್ಲ ಅವರು ಯಾರು ಮುಖದಲ್ಲೂ ಕೂಡ ನಿಂತ್ಕೊಂಡೇ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಸರಿಯಾಗಿ ಜಾಗ ಇಲ್ಲ ನಡು ನಡುವೆ ರಸ್ತೆಯಿಂದ ತಡೆ ಮಾಡಿ ಒಂದ್ ಸ್ವಲ್ಪ ಜನ ಕುಳಿತುಕೊಂಡಿದ್ದು ಬಿಟ್ರೆ ಎಷ್ಟೋ ಹಿರಿಯರು ವಯಸ್ಸಾದವರು ಕೂಡ ಇದ್ದಾರೆ ಮಹಿಳೆಯರಿದ್ದಾರೆ ಇವರೆಲ್ಲರೂ ಇದ್ರೂ ಕೂಡ ಬೆಳಿಗ್ಗೆಯಿಂದ ನಿರಂತರವಾಗಿ ನಿಂತೇ ಇದ್ದಾರೆ ಒಂದು ಚೂರು ಯಾರ ಮುಖದಲ್ಲೂ ಕೂಡ ಅಳುಕು ಅನ್ನೋದು ಇಲ್ಲವೇ ಇಲ್ಲ ಎಲ್ಲರೂ ಏನು ಬೇರೆ ಬೇರೆ ಕಡೆಯಿಂದ ಬಂದಿರೋರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಎಷ್ಟೇ ಹೊತ್ತಾಗ್ಲಿ ಏನೇ ಆಗ್ಲಿ ಇದೇ ಹುಮ್ಮಸ್ಸಿನಲ್ಲಿ ನಾವು ತೆರಳಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಇಟ್ಕೊಂಡೇ ಬಂದಿದ್ದಾರೆ ಸೊ ಆ ಒಂದು ಹಿನ್ನೆಲೆ ಇವತ್ತು ಈಗ ಇವರೆಲ್ಲರೂ ಇಲ್ಲಿ ಹೆಜ್ಜೆ ಹಾಕುದನ್ನ ನೀವು ಗಮನಿಸಬಹುದು ಇಷ್ಟು ಹೊತ್ತು ನಿಂತ ನಂತರ ಯಾರಿಗಾದ್ರೂ ಇಷ್ಟು ಮಟ್ಟಿಗಿನ ಎನರ್ಜಿ ಉಳಿದಿರುತ್ತಾ ಆದ್ರೆ ಇವರೆಲ್ಲ ಅದಷ್ಟು ಮಟ್ಟಿಗೆ ದೃಢ ನಿರ್ಧಾರವನ್ನ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪನೂ ಯಾರಲ್ಲೂ ಒಂದು ಅಳಕಿಲ್ಲ ಒಂದು ಸ್ವಲ್ಪನೂ ಆಯಾಸ ಇಲ್ಲ ಯಾವ ಒಂದು ಜೋಶ್ ನಲ್ಲಿ ಬಂದಿದ್ರು ಹೋರಾಟ ಮಾಡೋದಕ್ಕೆ ಬೆಂಗಳೂರಿಗೆ ಅದೇ ಒಂದು ಜೋಶ್ ಈಗ ಕೂಡ ಮುಂದುವರೆದಿದೆ ಈ ಬಿಸಿಲಿನಲ್ಲೂ ಬೆಳಿಗ್ಗೆ ಒಂದಷ್ಟು ಜನ ಬಹುಶಃ ಒಂದು ತಿಂಡಿ ತಿಂದಿರ್ಬೋದು ಅಷ್ಟೇ ಅದ್ರ ನಂತರ ಅವ್ರು ಯಾರಿಗೂ ಸಮಯ ಕೂಡ ಸಿಕ್ಕಿಲ್ಲ ಅಷ್ಟು ಮಟ್ಟಿಗೆ ಅವರು ಘೋಷಣೆಗಳನ್ನ ಕೂಗೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅವರ ವಿರುದ್ಧ ತಮ್ಮ ಒಂದು ಆಕ್ರೋಶವನ್ನ ಹೊರಹಾಕುವ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಧ್ವನಿ ಯಾರಿಗೆ ಕೇಳಿಸಬೇಕು ಅವರಿಗೆ ತಲುಪೋ ತನಕ ನಾವು ಬಿಡೋದಿಲ್ಲ ಅನ್ನುವಂತ ದೃಢ ನಿರ್ಧಾರವನ್ನ ಮಾಡಿಕೊಂಡು ಹೋರಾಟವನ್ನ ಮಾಡ್ತಾ ಇರೋದ್ರಿಂದ ಈ ಕ್ಷಣದವರೆಗೂ ಕೂಡ ಸಂಪೂರ್ಣವಾಗಿ ಹೋರಾಟ ಒಂದು ಅಂತಿಮ ಘಟ್ಟ ತಲುಪೋ ತನಕ ಕೂಡ ಇದೇ ಒಂದು ಎನರ್ಜಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದು ಹುಮ್ಮಸ್ಸು ಇವರೆಲ್ಲರನ್ನು ನಾವು ನೋಡ್ತಾ ಇದೀವಿ ಸೌಮ್ಯ ಎಸ್ ಸೌಮ್ಯ ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಸುದ್ದಿ ಮುಂದೆ